ಕೊಪ್ಪಳ ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯಿತಿ ಮತ್ತು ಸಮಾಜ ಕಲ್ಯಾಣ ಇಲಾಖೆಯಿಂದ ಶನಿವಾರದಂದು ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ನಗರದ ಸಾಹಿತ್ಯ ಭವನದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಮೊದಲಿಗೆ ಮಹರ್ಷಿ ವಾಲ್ಮೀಕಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿ ಗೌರವಿಸಲಾಯಿತು. ಸಂಸದರಾದ ಕರಡಿ ಸಂಗಣ್ಣ ಅವರು ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಂತರ ಮಾತನಾಡಿದರು. ಸಾಹಿತ್ಯ ಮತ್ತು ಪ್ರಜಾಪ್ರಭುತ್ವದ ಬಗ್ಗೆ ಮಾತನಾಡುವಾಗ ಮಹರ್ಷಿ ವಾಲ್ಮೀಕಿ ಅವರನ್ನು ನಾವು ಸ್ಮರಿಸಲೇಬೇಕು. ಮಹರ್ಷಿ ವಾಲ್ಮೀಕಿ ಅವರ ಸ್ಮರಣೆ ಅಂದರೆ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನೆನಪಿಸುವಂತಹ ದಿನ ಎಂದೇ ನಾವೆಲ್ಲರೂ ಭಾವಿಸಬೇಕು. ಮಹರ್ಷಿ ವಾಲ್ಮೀಕಿಯು ಕನ್ನಡದ ಮೊದಲ ಕವಿ ಆಗಿದ್ದಾರೆ. ಆದಿಕವಿ ಎಂದೇ ಅವರು ಸುಪ್ರಸಿದ್ಧರಾಗಿದ್ದಾರೆ. ಜಗಜ್ಯೋತಿ ಬಸವೇಶ್ವರರು, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಂತಹ ಅನೇಕ ಮಹನೀಯರು ಸಮಾಜದ ಕನಸು ಕಂಡು ಅದರ ಸಾಕಾರಕ್ಕೆ ಶ್ರಮಿಸಿದರು. ವಿಜಯನಗರ ಸಾಮ್ರಾಜ್ಯಕ್ಕೆ ಬುನಾದಿ ಹಾಕುವಲ್ಲಿಯೂ ಸಹ ವಾಲ್ಮೀಕಿ ನಾಯಕರ ಪಾತ್ರ ಮಹತ್ವದ್ದಾಗಿದೆ. ಕೊಪ್ಪಳದ ವೀರಪ್ಪ ನಾಯಕ್ ಅವರ ಕೊಡುಗೆಯನ್ನು ಸಹ ನಾವು ಸ್ಮರಿಸಬೇಕು ಎಂದರು. ರಾಜಕಾರಣಿಗಳು ಎಂದರೆ ಅವರಿಗೆ ಯಾವುದೇ ಮಾರ್ಗವಿಲ್ಲ ಅನ್ನುವಂತಹ ಭಾವನೆ ಈ ಸಮಾಜದಲ್ಲಿ ಇದೆ. ಹೀಗಾಗಿ ರಾಜಕಾರಣಿಗಳು ಸಹ ರಾಮನಾಗಿ ನಡೆಯಬೇಕು. ಈ ಸಮಾಜಕ್ಕೆ ನಾವು ಏನು ಮಾಡಬೇಕು ಎಂಬುದನ್ನು ಅರಿತು ರಾಜಕಾರಣಿಗಳು ನಡೆಯಬೇಕಿದೆ. ರಾಜಕಾರಣಿಗಳಿಗೂ ಸಹ ವಾಲ್ಮೀಕಿ ಅವರು ಆದರ್ಶಪ್ರಾಯರಾಗಿದ್ದಾರೆ ಎಂದರು. ಅಧ್ಯಕ್ಷತೆ ವಹಿಸಿದ್ದಂತಹ ಶಾಸಕರಾದ ಕೆ ರಾಘವೇಂದ್ರ ಹಿಟ್ನಾಳ್ ಅವರು ಮಾತನಾಡಿ, ಶ್ರೀರಾಮನ ಚರಿತ್ರೆಯನ್ನು ರಾಮಾಯಣ ಕಾವ್ಯದ ಮೂಲಕ ಅದ್ಭುತವಾಗಿ ಕಟ್ಟಿಕೊಟ್ಟಂತಹ ಶ್ರೇಯಸ್ಸು ಆದಿಕವಿ ಮಹರ್ಷಿ ವಾಲ್ಮೀಕಿ ಅವರಿಗೆ ಸಲ್ಲುತ್ತದೆ. ಈ ಕಾವ್ಯದ ಮೂಲಕ ಶ್ರೀರಾಮನ ಜೀವನ ಚರಿತ್ರೆಯನ್ನು ತಿಳಿಯಲು ನಮಗೆ ಸಾಧ್ಯವಾಗಿದೆ ಎಂದ ಅವರು, ಮಾನವೀಯ ಮೌಲ್ಯಗಳನ್ನು ನಾವು ಬೆಳೆಸಿಕೊಳ್ಳುವಂತಹ ಪರಿಕಲ್ಪನೆಯು ನಮಗೆ ವಾಲ್ಮೀಕಿ ಅವರಿಂದ ಬಂದಿರುವುದು ಅವಿಸ್ಮರಣೀಯವಾಗಿದೆ ಎಂದರು. ವಿಧಾನ ಪರಿಷತ್ ಶಾಸಕರಾದ ಹೇಮಲತಾ ನಾಯಕ್, ಪ್ರಾಧ್ಯಾಪಕ ಚಿಂತಕ ಡಾಕ್ಟರ್ ಎಬಿ ರಾಮಚಂದ್ರಪ್ಪ ದಾವಣಗೆರೆ ಮಾತನಾಡಿದರು. ಸಮಾರಂಭದಲ್ಲಿ ನಗರಸಭೆ ಅಧ್ಯಕ್ಷೆ ಶಿವಗಂಗಾ ಶಿವರೆಡ್ಡಿ ಭೂಮಕ್ನವರ್, ನಗರಸಭೆ ಸದಸ್ಯರಾದ ಮುತ್ತುರಾಜ್ ಕುಷ್ಟಗಿ, ವಿರೂಪಾಕ್ಷಪ್ಪ ಮೋರ್ನಾಳ್, ಗುರುರಾಜ್ ಹಲಗೇರಿ, ಪಟ್ಟಣ ಪಂಚಾಯಿತಿ ಸದಸ್ಯೆ ಮಂಜುಳಾ ಶಾವಿ, ಜಿಲ್ಲಾಧಿಕಾರಿಗಳಾದ ನಲಿನ್ ಅತುಲ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ರಾಹುಲ್ ರತ್ನಂ ಪಾಂಡೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಯಶೋಧ ವಂಟಗೋಡಿ, ಸಹಾಯಕ ಆಯುಕ್ತರಾದ ಕ್ಯಾಪ್ಟನ್ ಮಹೇಶ್ ಮಾಲ್ಗಿತ್ತಿ, ತಹಶೀಲ್ದಾರರಾದ ವಿಠಲ್ ಚೌಗ್ಲೆ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ದುಂಡಪ್ಪ ತುರಾದಿ, ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ರಾಜು ತಳ್ವಾರ್, ಲೋಕೋಪಯೋಗಿ ಇಲಾಖೆಯ ಅಭಿಯಂತರರಾದ ಹೇಮಂತ್ ರಾಜ್, ಸಮಾಜದ ಮುಖಂಡರಾದ ರತ್ನಾಕರ್ ತಳ್ವಾರ್, ಸುರೇಶ್ ಡೊಣ್ಣಿ, ಶರಣಪ್ಪ ನಾಯಕ್, ಇಂದ್ರಾ ಬಾವಿಕಟ್ಟಿ, ಗೀತಾ ಮುತ್ತಾಳ್, ನಿವೃತ್ತ ಅಧಿಕಾರಿ ಪಾಲಾಕ್ಷಪ್ಪ ಸೇರಿದಂತೆ ಇತರರು ಇದ್ದರು. ಪತ್ರಕರ್ತ ಮಂಜುನಾಥ್ ಜಿ ಗೊಂಡಬಾಳ ಸ್ವಾಗತಿಸಿದರು. ಶಿಕ್ಷಕ ಪ್ರಾಣೇಶ್ ಪೂಜಾರ್ ನಿರೂಪಿಸಿದರು. ರವಿಚಂದ್ರ ಬಿ ಬಡ್ಗೇರ್, ಎನ್ಕೆಎಸ್ ಟಿವಿ 4, ಕೊಪ್ಪಳ. ಹಿಂದೂಗಳ ಆರಾಧ್ಯ ದೈವ ಶ್ರೀರಾಮನ ಚರಿತ್ರೆಯನ್ನು ರಾಮಾಯಣದ ಮೂಲಕ, ಮಹಾಕಾವ್ಯದ ಮೂಲಕ ರಾಮನ ಆದರ್ಶ ಜೀವನದ ಮೌಲ್ಯಗಳನ್ನು ತಿಳಿಸಿಕೊಟ್ಟ ಆದಿಕವಿ ಮಹರ್ಷಿ ವಾಲ್ಮೀಕಿಯವರು ಅಂತಕ್ಕಂಥದ್ದನ್ನು ಇತಿಹಾಸದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ. ಮಾನವೀಯ ಮೌಲ್ಯಗಳನ್ನು ಇವತ್ತು ಬೆಳೆಸ್ಕೊಳ್ತಕ್ಕಂಥ ಒಂದು ಪರಿಕಲ್ಪನೆ ಇವತ್ತು ಬಹುಶಃ ಇವತ್ತು ಮಹರ್ಷಿ ವಾಲ್ಮೀಕಿಯವರ ಮುಖಾಂತರ ಇಂದಿನಿಂದ ಕೂಡ ಬಂದಿರತಕ್ಕಂಥದ್ದು. ಇವತ್ತು ಅವಿಸ್ಮರಣೀಯ ಅಂತಕ್ಕಂಥ ಮಾತನ್ನ ಇಲ್ಲಿ ನಾನು ಹೇಳಿಕೆ ನಿರಾಕರಿಸಲು ರಾಮಾಯಣದೊಳಗೆ ವಾಲ್ಮೀಕಿ ಲವಕುಶ ಅಕ್ಷ ಹೇಳಿದಾಗ ಸೀತೆಯ ಬಾಣವನ್ನು ಮಾಡ್ತಾರೆ. ಇವೆಲ್ಲವೂ ಕೂಡ ತುಂಬಾ ಸೆನ್ಸಿಬಲ್ ಮಾತಾಡೋದ್ರೆ, ನಾವು ಫೆಮಿನಿಸಮ್ ಕಾನ್ಸೆಪ್ಟ್ ಮಾತಾಡಿದ್ರೆ ಇಲ್ಲಿ ಬಹುಮುಖಿ ಅಂತರನ್ನ ಕಟ್ಟುವುದನ್ನು ಇಂಥ ಮಹಾನ್ ನಾಯಕರನ್ನು ಪಡೆದಂಥ ನಾಯಕ ಸಮುದಾಯ ಈವತ್ತು ಈ ದೇಶದಲ್ಲಿ ಹೀಗೆ ಬದುಕ್ತಾ ಇದೆ. ವಾಸ್ತವಿಕ ನಾವು ವಾಲ್ಮೀಕಿಯನ್ನು ಸಂಭ್ರಮಿಸ್ತಂದ್ರೆ ವಿಶ್ವ ಶ್ರೀಮಂತ ಸಾಂಸ್ಕೃತಿಕ ಮೌಲ್ಯಗಳನ್ನು ಒಳಗೊಂಡಂತ ವಾಲ್ಮೀಕಿ ಸಮುದಾಯದ ಸಾಂಸ್ಕೃತಿಕ ಮೌಲ್ಯಗಳನ್ನು ಕಾವ್ಯವಾಗಿಸಿದಂಥ ಮಹಾಕಾವ್ಯ ಇವತ್ತು ಈ ಜಗತ್ತಿನ ನಾವು ಸಂಭ್ರಮಿಸುವಂತಹ ಸಾಂಸ್ಕೃತಿಕ ಮೂಲಗಳು ನಾಯಕ ಸಮುದಾಯ. ಆದರೆ ವಾಲ್ಮೀಕಿಯ ಮಕ್ಕಳ ಸ್ಥಿತಿ ಇವತ್ತೇನಾಗುತ್ತದೆ? ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ ಬ್ರಿಟಿಷರು ಎದ್ದಿದ್ದು ನಮ್ಮ ಅಹಿಂಸಾವಾದಿ ಚಳವಳಿಗಳಿಗೆಲ್ಲ ಅಥವಾ ಇವತ್ತು ಏನು ನಾವೇ ಈ ದೇಶದ
ಏನಾದರೂ